ಸ್ಕಾಲರ್ಶಿಪ್ ಮಂಜೂರಾತಿಯಲ್ಲಿ ವಿಳಂಬ ಮತ್ತು ಅವ್ಯವಸ್ಥೆ ಹಾಗೂ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ನೀಡುವ ಪಿಎಚ್ಡಿ ಎಂಫಿಲ್ ಫೆಲೋಶಿಪ್ ಕಡಿತಗೊಳಿಸಿರುವುದನ್ನ ವಿರೋಧಿಸಿ ಸ್ಕಾಲರ್ಶಿಪ್ ಕೊಡಿ ವಿದ್ಯಾರ್ಥಿ ಆಂದೋಲನವನ್ನ ರಾಜ್ಯಾದ್ಯಂತ ಹಮ್ಮಿಕೊಳ್ಳಲಾಗಿದೆ ಎಂದು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ರಾಜ್ಯ ಸಮಿತಿಯ ಕಾರ್ಯದರ್ಶಿ ಅಶ್ವಾನ್ ಸಾದಿಕ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಪ್ರಸಕ್ತ ಶೈಕ್ಷಣಿಕ ವರ್ಷದ ಶಾಲಾ ಕಾಲೇಜುಗಳು ಇನ್ನೇನು ಆರಂಭಗೊಳ್ಳಲಿವೆ. ಕೊರೋನಾದ ಕಾರಣದಿಂದಾಗಿ ಜನರ ಆರ್ಥಿಕ ಸ್ಥಿತಿಗತಿ ತೀರಾ ಹದಗೆಟ್ಟಿರೋದ್ರಿಂದ ಪೋಷಕರು ತಮ್ಮ ಮಕ್ಕಳ ಪ್ರವೇಶಾತಿ ಶುಲ್ಕ ಕಟ್ಟಲು ಪರದಾಡುತ್ತಿದ್ದಾರೆ. ಇನ್ನೊಂದೆಡೆ ಶಿಕ್ಷಣ ಸಂಸ್ಥೆಗಳು ಕೂಡ ಪ್ರವೇಶ ಶುಲ್ಕ ಹೆಚ್ಚಿಸಿರುವುದಲ್ಲದೆ ಒಂದೇ ಕಂತಿನಲ್ಲಿ ಎಲ್ಲಾ ಶುಲ್ಕವನ್ನು ಪಾವತಿಸಲು ಒತ್ತಾಯಿಸುವ ಮೂಲಕ ಪೋಷಕರಿಗೆ ಗಾಯದ ಮೇಲೆ ಬರೆ ಎಳೆದಿದೆ ಎಂದು ತೋರಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಅಶ್ರಫ್ ದಾವಣಗೆರೆ ಮುಜಾವಿದ್ ಪಾಷಾ ಉಪಸ್ಥಿತರಿದ್ದರು. ಬಹುಶಃ ಎಲ್ಲರಿಗೂ ಗೊತ್ತಿರಬಹುದು ಕೊರೋನಾ ನಂತರದ ಕಾಲಘಟ್ಟದಲ್ಲಿ ಜನಸಾಮಾನ್ಯರು ಯಾವ ರೀತಿ ಜೀವಿಸ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರಬಹುದು. ಅದರಲ್ಲೂ ಕೂಡ ಪ್ರಸಕ್ತ ಶೈಕ್ಷಣಿಕ ವರ್ಷದ ಆರಂಭವಾದ್ದರಿಂದ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಇಬ್ಬರೂ ಕೂಡ ಆರ್ಥಿಕ ಸಂಕಷ್ಟದಿಂದ ಇವತ್ತು ನಲುಗ್ತಾ ಇದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಫೀಸ್ ಕಟ್ಟಲು ತುಂಬ ತೊಂದರೆಗಳಾಗ್ತಾ ಇವೆ. ತುಂಬ ಈ ನಿಟ್ಟಿನ ಇದರ ಈ ಮಧ್ಯದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ ಹಲವಾರು ಕಾಲೇಜುಗಳಲ್ಲಿ ಶುಲ್ಕವನ್ನು ತೆಗಿತಾ ಇದ್ದಾರೆ. ಕೆಲವೊಂದು ಕಾಲೇಜುಗಳು ಹೆಚ್ಚುವರಿ ಶುಲ್ಕ ತೆಗಿತಾ ಇದ್ದಾರೆ. ಇನ್ನೂ ಕೆಲವೊಂದು ಕಾಲೇಜುಗಳಲ್ಲಿ ಕಂಪ್ಲೀಟ್ ಶುಲ್ಕವನ್ನು ಭರಿಸಬೇಕು ಅಂತ ಹೇಳಿ ಏನು ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಬೇಕಾದಂಥ ಹಲವಾರು ಸರ್ಕಾರಿ ಸುತ್ತೋಲೆಗಳು ಅಥವಾ ಸರ್ಕಾರಿ ಆರ್ಡರ್ಗಳು ಬಂದಿರ್ಬೋದು. ಆದರೆ ಇದೆಲ್ಲವೂ ಕೂಡ ಕೇವಲ ಏನು ಹೆಸರಿಗೆ ಮಾತ್ರ ಸೀಮಿತವಾಗಿದೆ ಹೊರತು ಎಲ್ಲೂ ಕೂಡ ಇದರ ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ. ಸೊ ಈ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಇವತ್ತು ಕಾಲೇಜಿಗೆ ಹೋಗಬೇಕಾ ಬೇಡುವ ಹಲವಾರು ಸಮಸ್ಯೆಗಳು ಬರ್ತಾ ಇದೆ. ಆನ್ಲೈನ್ ಕ್ಲಾಸಿಗೆ ಸೇರಿಸ್ಕೊಳ್ತಾ ಇಲ್ಲ. ಬಹುಶಃ ನಮಗೆ ಬಂದಿರುವಂಥ ಮಾಹಿತಿಯ ಪ್ರಕಾರ ದುಡ್ಡು ಕೊಟ್ಟಂತಹ ಅಥವಾ ಫೀಸ್ ಕಟ್ಟಿದಂಥ ವಿದ್ಯಾರ್ಥಿಗಳಿಗೆ ಬೇರೊಂದು ಗ್ರೂಪ್, ಫೀಸ್ ಕಟ್ಟದಂಥ ವಿದ್ಯಾರ್ಥಿಗಳಿಗೆ ಇನ್ನೊಂದು ಗ್ರೂಪ್. ಸೊ ಈ ರೀತಿಯಾಗಿ ಆನ್ಲೈನ್ ಎಜುಕೇಷನ್ಗಳು ಕೊಡ್ತಾ ಇಲ್ಲ. ವಿದ್ಯಾರ್ಥಿಗಳಿಗೆ ಎಜುಕೇಷನನ್ನು ನೀಡಲಿಕ್ಕೆ ನೀಡುವಂಥ ಸಮಸ್ಯೆಗಳು ಕೂಡ ಶಾಲಾ ಕಾಲೇಜಿನಿಂದ ಎದುರಾಗ್ತಾ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ವಿದ್ಯಾರ್ಥಿಗಳು ಏನು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಿದ್ರು, ಈ ಅರ್ಜಿ ಈವರೆಗೂ ಕೂಡ ವಿದ್ಯಾರ್ಥಿಗಳ ಕೈ ತಲುಪಿಲ್ಲ. ಹಲವಾರು ಬಾರಿ ವಿದ್ಯಾರ್ಥಿಗಳು ಜಿಲ್ಲಾ ಕೇಂದ್ರಗಳಿಗೆ ಭೇಟಿ ನೀಡಿದ್ದಾರೆ, ರಾಜ್ಯ ಮೈನಾರಿಟಿ ಕಚೇರಿಗೆ ಭೇಟಿ ನೀಡಿದ್ದಾರೆ. ಆದರೂ ಕೂಡ ಸ್ಕಾಲರ್ಶಿಪ್ನ ಕುಂಟು ನೆಪಗಳನ್ನು ನೋಡಿ ನಿಮ್ಮ ಅಕೌಂಟ್ ಸರಿಯಿಲ್ಲ, ನಿಮ್ಮ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಲಿಲ್ಲ, ಇಲ್ಲಾಂತ ಹೇಳಿದ್ರಿಂದ ಅರ್ಜಿ ವಿಲೇವಾರಿ ಆಗ್ತಾ ಇಲ್ಲ, ನಮ್ಮ ಹತ್ರ ಸ್ಟಾಫ್ಸ್ಗಳಿಲ್ಲ. ಸೊ ಈ ರೀತಿಯಂಥ ಕೆಲವೊಂದು ಕುಂಟು ನೆಪಗಳನ್ನು ಹೇಳಿಕೊಂಡು ಇನ್ನೂ ಕೂಡ ಹಲವಾರು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಸ್ಯಾಂಕ್ಷನ್ ಮಾಡಲಿಲ್ಲ ಸರ್ಕಾರ. ಅದರೊಟ್ಟಿಗೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಏನು ಹೆಚ್ಚು ಉನ್ನತ ವಿದ್ಯಾಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ಜಾಸ್ತಿಯಾಗಿ ಅವರು ಅರಿವು ಲೋನ್ ಡಿಪೆಂಡ್ ಆಗಿರ್ತಾರೆ. ಸೊ ಈ ಅರಿವು ಲೋನ್ ವಿಚಾರ ನೋಡುವಂಥ ಸಂದರ್ಭದಲ್ಲಿ ಕೆಲವೊಂದು ಜಿಲ್ಲೆಗಳು ಗುಲ್ಬರ್ಗಾದಂಥ ಕೆಲವೊಂದು ಜಿಲ್ಲೆಗಳಿಗೆ ಈವರೆಗೂ ಕೂಡ ಬೆರಳಣಿಕೆ ಸಂಖ್ಯೆ ವಿದ್ಯಾರ್ಥಿಗಳಿಗೆ ಮಾತ್ರ ಏನು ಮಾಡಿದ್ದಾರೆ, ಅರಿವು ಲೋನನ್ನು ಪಾಸ್ ಮಾಡಿದ್ದಾರೆ. ಸೊ ಅದೇ ರೀತಿ ಇನ್ನೊಂದು ಮೇಜರ್ ಡ್ರಾಬ್ಯಾಕ್ ಇರುವುದೇನು ಅಂತ ಹೇಳಿದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಕಡೆ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗ್ತಾ ಇಲ್ಲ, ಅವರ ಏನು ವಿದ್ಯಾರ್ಥಿ ವೇತನದ ಮೊತ್ತವನ್ನು ಸ್ಯಾಂಕ್ಷನ್ ಮಾಡ್ತಾ ಇಲ್ಲ. ಮತ್ತೊಂದೆಡೆ ಆ ಮೊತ್ತವನ್ನು ಸರ್ಕಾರ ಏನು ಮಾಡ್ತಾ ಇದೆ ಅಂತ ಹೇಳಿದರೆ ಬೇರೊಂದು ಇಲಾಖೆಗೆ ತಗೊಂಡು ಹೋಗಿ ಅದನ್ನು ದುರ್ಬಳಕೆ ಮಾಡುವಂಥದ್ದು ಕೂಡ ನಾವು ಕಂಡಿದ್ದೇವೆ. ಕಳೆದ ಕೆಲವೊಂದು ದಿನಗಳ ಹಿಂದೆ ಕೆಲವೊಂದು ಪತ್ರಿಕಾ ಇದರಲ್ಲಿ ಕೂಡ ಬಂದಿತ್ತು, ವಕ್ಫ್ ಇಲಾಖೆಗೆ ಏನು ಸ್ಕಾಲರ್ಶಿಪ್ ಅಮೌಂಟನ್ನು ಮರ್ಜು ಮಾಡಿರುವಂಥದ್ದು, ವಕ್ಫ್ ಇಲಾಖೆಗೆ ಕೊಟ್ಟಿರುವಂಥದ್ದು, ವಿದ್ಯಾರ್ಥಿಗಳಿಗೆ ಸೇರಬೇಕಾದಂಥ ಹಣವನ್ನು ಇನ್ನೊಂದು ಇಲಾಖೆಗೆ ಸರ್ಕಾರ ಕೊರೋನಾದ ಹೆಸರಲ್ಲಿ ಏನು ಮಾಡಿದೆ, ಮಾರ್ಪಾಡು ಮಾಡಿದೆ. ಸೊ ಸರ್ಕಾರ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಮೀಸಲಿಟ್ಟಂಥ ಫಂಡನ್ನು ಅಥವಾ ವಿದ್ಯಾರ್ಥಿಗಳಿಗೆ ನೀಡಬೇಕಾದಂಥ ಫಂಡನ್ನು ಏನು ಮಾಡಬೇಕಿತ್ತು, ವಿದ್ಯಾರ್ಥಿಗಳಿಗೆ ನೀಡಬೇಕಿತ್ತು. ಸೊ